ಅಂಥ ದೇವಿಯ ನಿತ್ಯ ಉಪಾಸನೆ ಮಾಡುವ ಭಾಗ್ಯ ಪಡೆದ ಎಲ್ಲ ಅರ್ಚಕರು, ಸ್ಥಳೀಯರು ಮತ್ತು ದೇವ ಕುಟುಂಬದ ಹಾಗೆ ನೆರೆದ ಪ್ರತಿಯೊಬ್ಬರ ಪದತಲಕ್ಕೆ ಹಣೆ ಹಚ್ಚಿ ನಾನು ಆ ಅಮ್ಮನ ಆಶೀರ್ವಾದದ ಒಂದು ಅನುಮತಿಯನ್ನು ಬೇಡುತ್ತಾ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ತುಂಬ ಹಿಂದೆ ಕನಕದಾಸರ ಒಂದು ಕಥೆ ನಾವೆಲ್ಲ ಪ್ರಚಲಿತವಾಗಿ ಕೇಳಿ ಗೊತ್ತಿರುವಂಥದ್ದು. ಗುರುಗಳು ಬಾಳೆಹಣ್ಣು ಕೊಟ್ಟು ಯಾರೂ ನೋಡದ ಸ್ಥಳದಲ್ಲಿ ಇದನ್ನು ತಿಂದು ಬನ್ನಿ ಅಂದಾಗ ಎಲ್ಲ ಶಿಷ್ಯರು ಅಲ್ಲಿ ಇಲ್ಲಿ ಯಾವುದೋ ಮರೆಯಲ್ಲಿ ಕುಳಿತು ಅದನ್ನು ತಿಂದು ಬಂದರೆ ಕನಕದಾಸರು ಮಾತ್ರ ತುಂಬ ಹೊತ್ತಾದರೂ ತಿನ್ನದೆ ಅದನ್ನು ಹುಡುಕಾಡಿ ಜಾಗ ಎಲ್ಲೆಲ್ಲೋ ಬದಲಾಯಿಸಿ ನೋಡಿ ಮತ್ತೆ ಮರಳಿ ಬಂದು ಗುರುಗಳ ಹತ್ರ ಆ ಬಾಳೆಹಣ್ಣನ್ನು ಹಾಗೆ ಹಿಡ್ಕೊಂಡು ಬಂದಾಗ ಗುರುಗಳು, ಯಾಕೆ ನೀನು ಇನ್ನು ಬಾಳೆಹಣ್ಣು ತಿಂದಿಲ್ಲ? ಬಾಳೆಹಣ್ಣು ತಿನ್ನೋದಕ್ಕೆ ನೀವು ಒಂದು ಕಡ್ಡಾಯ ನಿಯಮ ಹೇಳಿದ್ರಿ, ಯಾರೂ ನೋಡದ ಸ್ಥಳದಲ್ಲಿ ತಿನ್ನು ಅಂತ. ನನಗೆ ಅಂಥ ಸ್ಥಳ ಕಾಣಿಸ್ಲಿಲ್ಲ. ಪ್ರತಿ ಒಂದು ಕಡೆಯೂ ನನಗೆ ಆ ದೇವರು ನನ್ನನ್ನು ನೋಡುವುದು ಅನುಭವಕ್ಕೆ ಬರ್ತಿತ್ತು. ಹಾಗಾಗಿ ನಾನು ತಿನ್ನಲಿಲ್ಲ ಅನ್ನುವ ಮಾತನ್ನು ಕನಕದಾಸರು ಹೇಳಿದರು ಅನ್ನೋದು ಒಂದು ಕಥೆ. ಕೇಳುವುದಕ್ಕೆ ತುಂಬ ಸರಳ ಅನ್ನಿಸುವ, ಆದರೆ ಅದರ ಒಳಗೆ ತುಂಬ ವಿಶೇಷವಾದ ಅರ್ಥವನ್ನುಳ್ಳ ಕಥೆಯಲ್ಲಿ ಎಷ್ಟು ಸುಂದರವಾದ ಒಂದು ಸತ್ಯ ಅಡಗಿದೆ ಅಂದರೆ, ದೇವರು ಅನ್ನುವವನು ಕನಕದಾಸರಿಗೆ ಹೇಗೆ ಕಂಡಿರಬೇಕು ಅಂತ. ಕನಕದಾಸರಿಗೆ ನಾನು ತಿಂತಿದ್ದೇನೆ ಅಂದರೆ ಅವನು ನೋಡ್ತಿದ್ದಾನೆ ಅನ್ನುವ ಅನುಭವ ಅವರಿಗೆ ಬರಬೇಕಾದ್ರೆ ಅದು ಎಂಥ ಸೂಕ್ಷ್ಮ ಮನಸ್ಥಿತಿ! ಎಷ್ಟು ಸೂಕ್ಷ್ಮ ಅಂತಂದರೆ, ನಾನು ತಿನ್ನುವುದನ್ನು ಇಲ್ಲಿ ಯಾರೋ ಇನ್ನೊಬ್ಬ ನೋಡ್ತಾನೆ ಅಂತಂದರೆ ನೋಡಿ, ಅದು ಹೊರಗಿನ ಒಂದು ಅವಸ್ಥೆ ಅಲ್ಲ. ಬಹಳ ಸ್ಪಷ್ಟವಾಗಿ ಕನಕದಾಸರಿಗೆ ಗೊತ್ತಾಗ್ತಿತ್ತು, ಇಲ್ಲಿ ನನ್ನೊಳಗೆ ನಾನು ತಿನ್ನುತ್ತಾ ಇರುವ ನನ್ನ ಒಳಗೇನೆ ತಿನ್ನುವುದನ್ನು ನೋಡ್ತಾ ಇರುವ ಇನ್ನೊಬ್ಬ ಇದ್ದಾನೆ ಅನ್ನುವವರೆಗೆ ಆ ಸೂಕ್ಷ್ಮಜ್ಞತೆ ಇತ್ತು. ಹಾಗಾಗಿ ನಮ್ಮ ಇಡೀ ಪರಂಪರೆ ಹೇಳಿದ್ದು, ದೇವರು ಅನ್ನುವವನು ನಮ್ಮ ಒಳಗೆ ಇರುವ ಆತ್ಮ ಸಾಕ್ಷಿ ಅಂತ. ಹೊರಗೆಲ್ಲೋ ಇದ್ದಾನೆ ಅನ್ನುವುದು ಆ ಬಳಿಕ ಬಂದ ಆಕಾರ ಅಥವಾ ದೇವಾಲಯ ಇತ್ಯಾದಿ ಆ ನಂತರ ಬಂದರೆ, ದೇವರು ಅನ್ನುವುದು ನಮ್ಮೊಳಗೇ ಇರುವ ಒಂದು ಆತ್ಮಸಾಕ್ಷಿ. ಹಾಗಾಗಿ ಬಹಳ ಆಶ್ಚರ್ಯ ಆಗುತ್ತೆ, ದೇವರಿಲ್ಲ ಅನ್ನುವರಿಗೆ ಆತ್ಮಸಾಕ್ಷಿ ಇಲ್ಲ ಅಂತ ಹೇಳಿದ ಹಾಗ, ದೇವರಿಲ್ಲ ಅನ್ನುವರಿಗೆ ತಮಗೆ ತಾವೇ ತಮ್ಮನ್ನು ತಿಳಿಯದ ಯಾವುದೋ ಅರಿವಿನ ಒಂದು ಮೌಢ್ಯ ಇದೆ ಅಂತ. ನಾನು ಅನ್ನುವುದಿನ್ನೂ ಅರ್ಥ ಆಗದೇ ಇರುವವನು ಆ ಸ್ಥಿತಿಯಲ್ಲಿ ಇರುವುದರಿಂದ ಹಾಗೆ ಹೇಳ್ತಾನೆ ಅಂತ. ಇವೆಲ್ಲವುಗಳನ್ನು ಸೂಚಿಸ್ತಿದೆ ನಮ್ಮ ಪರಂಪರೆಯ ದೇವರು ಅನ್ನುವ ಶಬ್ದ. ಹಾಗಾಗಿ ಯಾರ ಬದುಕು ತುಂಬ ಸುಂದರವಾಗಿರ್ತದೆ ಅಂದರೆ, ಯಾರು ನಿಜಕ್ಕೂ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಡೀತಾನಲ್ಲ ಅವನ ಬದುಕು. ಯಾಕೆಂದರೆ ನಾವು ಇನ್ನೊಬ್ಬರಿಗೆ ಸುಳ್ಳು ಹೇಳಬಹುದು, ಇನ್ನೊಬ್ಬರಿಗೆ ಮೋಸ ಮಾಡಬಹುದು, ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಏನನ್ನೂ ಮಾಡಬಹುದು. ನಮಗೆ ಗೊತ್ತಾಗದ ಹಾಗೆ ಸುಳ್ಳು ಹೇಗೆ ಹೇಳುವುದು, ನಮಗೆ ಗೊತ್ತಾಗದ ಹಾಗೆ ಮೋಸ ಹೇಗೆ ಮಾಡೋದು, ನಮಗೆ ನಾವು ವಂಚನೆ ಹೇಗೆ ಮಾಡೋದು, ಇದು ಸಾಧ್ಯ ಇಲ್ಲ ಅನ್ನುವುದನ್ನೇ ರಮಣ ಮೊದಲಾದವರು, ನಿನ್ನೊಳಗೆ ದೇವರಿಲ್ಲ ಅನ್ನುತ್ತಾನಲ್ಲ ಅವನು ಯಾರು ನೋಡು, ದೇವರಿದ್ದಾನೆ ಅವನು ಎಲ್ಲಿದ್ದಾನೆ ಅಂತ ಕೇಳುತ್ತಾನಲ್ಲ ಅವನು ನಿನ್ನಲ್ಲೇ ನೋಡು, ಹೀಗೆ ನೋಡುವುದನ್ನ ಹೇಳ್ತಾ ಬಂದರು. ಇದನ್ನೇ ಕೇನೋಪನಿಷತ್ತು ಬಹಳ ಸುಂದರವಾಗಿ ನಮಗೆ ಬಹಳ ಅರ್ಥ ಆಗುವ ರೀತಿಯಲ್ಲಿ ಒಂದು ಅದ್ಭುತ ಕಥೆಯನ್ನು ಹೇಳಿ ಕೂಡ ವಿವರಿಸಿತು. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಅನ್ನುವ ಪ್ರಶ್ನೆಯಿಂದ ಆರಂಭ ಮಾಡಿ, ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ಅನ್ನುವವರೆಯಿಂದ ಆರಂಭ ಮಾಡಿ, ಅಂದರೆ ಈ ಕಣ್ಣು, ಈ ಮನಸ್ಸು ಅಥವಾ ಈ ವಾಕ್ ಯಾವುದೂ ಕೂಡ ತನ್ನಷ್ಟಕ್ಕೆ ಹೋಗ್ತಿಲ್ಲ ಅಥವಾ ಕೆಲಸ ಮಾಡ್ತಿಲ್ಲ, ಅದರ ಹಿಂದೆ ಯಾವುದೋ ಇದೆ. ಆ ಹಿಂದಿರುವ ಯಾವುದೋ ಇಲ್ಲವಾದರೆ ಇದು ಕೆಲಸ ಮಾಡದೆ ಒಂದು ಸ್ಟ್ರೈಕ್ ಮಾಡುವ ಡೆಡ್ ಬಾಡಿ ಆಗಬಹುದು. ಅದು ಯಾವುದು, ಅದು ಯಾವುದು ಅನ್ನುವ ಸರ್ಚ್ ಮಾಡ್ತಾ ಹೋದ ಹಾಗೆ ತುಂಬಾ ಅದ್ಭುತವಾಗಿ ನೋಡಿ, ಹಿಂದಿನ ವಿಚಾರವಾದಿಗಳು ಕೂಡ ದೇವರನ ಬಗ್ಗೆ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ರು ಇವತ್ತಿನ ಅತಿರೇಕಗಳಿಲ್ಲ. ಹೇಗೆ ಅತಿರೇಕಗಳಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಶಿವರಾಮ ಕಾರಂತರನ್ನ ಕೇಳಿದ್ರೆ ಅವರು ಹೇಳ್ತಿದ್ರು, ನಾನು ಅನಾಸ್ತಿಕ ಅಂತ. ನಾನು ಆಸ್ತಿಕನೂ ಅಲ್ಲ, ನಾನು ನಾಸ್ತಿಕನೂ ಅಲ್ಲ, ನಾನು ಅನಾಸ್ತಿಕ. ಅಂದರೆ ನೀವು ಅವರ ಮೂಕಜ್ಜೆ ಕನಸುಗಳು ಮುಂತಾದ ಕಾದಂಬರಿಗಳನ್ನು ನೋಡಿದರೆ ಗೊತ್ತಾಗುತ್ತೆ, ಅವರಿಗೆ ಇದರ ಆಚೆಗೆ ಒಂದು ದೊಡ್ಡದು ಇದೆ,
ಆ ದೊಡ್ಡದನ್ನು ಅವ್ರು ಒಪ್ತಾರೆ ಅನ್ನೋದು ನಿಮ್ಗೆ ಎಲ್ಲ ಕಡೆ ಗಮನಕ್ಕೆ ಬರುತ್ತೆ. ತನ್ನ ಜೀವನದಲ್ಲೂ ಕೂಡ ಅವ್ರು ಹೇಳ್ತಾರೆ, ನನ್ನ ಹೆಂಡತಿ ದೇವರ ಹತ್ರ ಹೋಗ್ಬೇಕು ಅಂತಂದ್ರೆ ನಾನು ಅವಳನ್ನು ಕರ್ಕೊಂಡು ಹೋಗ್ತಿದ್ದೆ ಮತ್ತು ಅವಳ ನಂಬಿಕೆಗೆ ನಾನು ಅಡ್ಡಿ ಬರ್ತಿರ್ಲಿಲ್ಲ. ಎಷ್ಟು ಅಡ್ಡಿ ಬರ್ತಿರ್ಲಿಲ್ಲ ಅಂದ್ರೆ ಅವಳು ಹೋಗುವ ದೇವಸ್ಥಾನದವರೆಗೆ ಅವಳನ್ನು ಕರ್ಕೊಂಡು ಹೋಗಿ ನನಗೆ ಹೋಗ್ಲಿಕ್ಕಿಲ್ಲ ಅಂತ ನಾನು ಅವಳನ್ನು ಅಗೌರವದಿಂದ ಕಾಣಲಿಲ್ಲ, ಅವಳು ಹೋಗ್ಲಿ ನಾನು ಹೊರಗೆ ಚಪ್ಪಲಿ ಕಾಯ್ತಾ ಕೂತ್ಕೊಳ್ತಿದ್ದೆ ಅಂತ. ಈ ತರ ಒಂದು ನಂಬಿಕೆಯನ್ನು ಗೌರವಿಸುವ ಒಂದು ಒಳ್ಳೆಯ ಗುಣ, ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಹಿಂದೆ ಇತ್ತು. ಇವತ್ತು ನನಗೆ ಯಾವುದು ಬೇಡವೋ ಅದು ನಿಮಗೂ ಬೇಡವಾಗಬೇಕು, ನಾನು ಯಾವುದನ್ನು ಇಷ್ಟಪಡೋದಿಲ್ಲ ಅದನ್ನು ನೀವು ಇಷ್ಟಪಡದೇ ಇರಬೇಕು, ಈ ತರದ ಒಂದು ಮನಸ್ಥಿತಿ, ಒಂದು ಅಗೌರವ, ಎಲ್ಲವನ್ನು ನೋಡುವಾಗ ಒಂದು ಅಸಹಿಷ್ಣುತೆ, ನಾವು ಅದನ್ನು ನಮ್ಮ ಹಾಗೆ ಮಾಡುವುದಕ್ಕೆ ಬೇಕಾಗುವ ಎಲ್ಲ ಪ್ರಯತ್ನ ಮಾಡುವುದು, ಇಂಥ ಒಂದು ಹೋರಾಟದ ಜಗತ್ತಿನಲ್ಲಿ ನಾವಿದ್ದೇವೆ. ವಾಸ್ತವಿಕ ನಮ್ಮ ತೈತ್ತಿರಿಯ ಉಪನಿಷತ್ತು ಅಥವಾ ಕೇನ ಉಪನಿಷತ್ತುಗಳು ಹೇಳುವ ಅದ್ಭುತ ಕಥೆಗಳು ಅಂತ ನಾನು ಹೇಳಿದೆ. ಒಂದು ಹುಲ್ಲನ್ನು ಹಾಕಿಬಿಟ್ಟು, ನೀವೆಲ್ಲರೂ ಈಗ ಬಹಳ ಶಕ್ತಿವಾನ್ಗಳಲ್ಲ, ಹಾಗಾದ್ರೆ ಈ ಹುಲ್ಲನ್ನು ಅಲುಗಾಡಿಸಿ ಅಂತ ಹೇಳುವ ಕೇನ ಉಪನಿಷತ್ತು ಹುಲ್ಲನ್ನು ಅಲುಗಾಡಿಸೋದಕ್ಕೆ ವಾಯುವಿಗೆ ಹೇಳುತ್ತೆ. ವಾಯು ತನ್ನ ಅರ್ಭಟ ಅಹಂಕಾರ ಎಲ್ಲವುಗಳನ್ನು ಪ್ರಯೋಗ ಮಾಡಿ ಬುಸ್ ಅಂತ ಊದಿದ್ರೆ ಹುಲ್ಲು ಅಲ್ಲಾಡಲ್ಲ. ಅಥವಾ ನೀರು ಬಂದು ಅದನ್ನು ತೋಯಿಸ್ಬೇಕು ಅಂದ್ರೆ ತೋಯಿಸಕ್ಕಾಗಲ್ಲ. ಅಥವಾ ಬೆಂಕಿ ಬಂದು ಅದನ್ನು ಸುಡಬೇಕು ಅಂದ್ರೆ ಸುಡಕ್ಕಾಗಲ್ಲ. ಇಷ್ಟೆಲ್ಲ ಆಗುವಾಗಲೂ ಹುಲ್ಲು ಇದ್ದ ಹಾಗೆ ಇತ್ತು. ಆಗ ಪ್ರತಿ ಬಾರಿ ಆ ಉಪನಿಷತ್ಕಾರರು ಹೇಳ್ತಾರೆ, ನ ಏತ ಅಂದ್ರೆ ಇವನಿಗೂ ಗೊತ್ತಾಗ್ಲಿಲ್ಲ ಆ ಯಕ್ಷ ಯಾರು ಅನ್ನೋದು. ಅಂದ್ರೆ ಆ ಯಕ್ಷ ಯಾರು ಅನ್ನೋದು ಬಹಳ ನಿಗೂಢವಾಗಿ ಇತ್ತು. ಹೇಳುವವ ಯಕ್ಷ ಅಂತ ಎಲ್ಲರೂ ಭಾವಿಸಿದ್ದಾರೆ, ಅವನು ಹಾಕಿದ ಹುಲ್ಲು ಅಲ್ಲಾಡ್ಲಿಲ್ಲ. ಅದರ ಪರಿಣಾಮವಾಗಿಯೇ ಮುಂದೆ ಒಂದು ಮಾತು ಬಂತು, ತೇನವಿನ ತೃಣಮಪಿನ ಚಲತಿ ಅಂತ, ನೀನು ಇಲ್ಲದೆ ಒಂದು ಹುಲ್ಲು ಕೂಡ ಅಲ್ಲಾಡಲ್ಲ ಅಂತ. ಈ ಭಾವವನ್ನು ಕೊಡುವಾಗ ಬಹಳ ಸ್ಪಷ್ಟವಾಗಿ ದೇವರು ಅನ್ನುವ ಒಂದು ಸ್ಥಿತಿಯನ್ನು, ನಮ್ಮ ಒಳಗಿನ ಒಂದು ಶಕ್ತಿ ಅದು ಅಗಾಧವಾಗಿದೆ, ವಿಶಾಲವಾಗಿದೆ, ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋದ್ರೆ ಯಾವ ಲೆವೆಲ್ಗೆ ಹೋಗಬಹುದು ಅನ್ನುವುದನ್ನೆಲ್ಲ ಶೋಧ ಮಾಡಿದ ಒಂದು ದೊಡ್ಡ ಪರಂಪರೆ ನಮ್ಮ ದಾರ್ಶನಿಕ ಪರಂಪರೆ, ಅಥವಾ ನಮ್ಮ ಒಟ್ಟು ಪುರಾಣ ಅಥವಾ ವೇದವ್ಯಾಸರಂತಹ ಮಹಾ ಋಷಿಗಳೆಲ್ಲ ಹೇಳಿದ್ದು ಇಂಥದ್ದೊಂದು ಸಾಧ್ಯತೆಯನ್ನು. ಕೃಷ್ಣ ಕೂಡ ಅಂಥ ಸಾಧ್ಯತೆಯನ್ನೇ ನಮಗೆ ತೋರಿಸ್ತಾ ಹೋದ. ಇದೆಲ್ಲದರ ಮೂಲ ಸೂತ್ರ ನಾವು ನೋಡಿದರೆ ದೇವರು ಅನ್ನುವುದು ಒಂದು ನಂಬಿಕೆ, ಒಂದು ಭಕ್ತಿ. ಈ ನಂಬಿಕೆ ಮತ್ತು ಭಕ್ತಿ ಅದು ಎಷ್ಟು ಸೂಕ್ಷ್ಮವಾಗಿ ನಮ್ಮ ಒಳಗೆ ಇರುತ್ತಾ ಅಷ್ಟು ಅದರ ವಿಸ್ತಾರ ಅಂತ, ಇದನ್ನೇ ಜಿಡ್ಡು ಕೃಷ್ಣಮೂರ್ತಿ ಮೊದಲಾದವರು ಹೇಳಿದ್ರು. ಎಷ್ಟು ದ ಮೋರ್ ಅಂಡ್ ಮೋರ್ ಯು ಬಿಕಮ್ ಸೆನ್ಸಿಟಿವ್, ದ ಮೋರ್ ಅಂಡ್ ಮೋರ್ ದ ಪಾಸಿಬಿಲಿಟಿ ಟುವರ್ಡ್ಸ್ ದಿ ಎಕ್ಸ್ಟ್ರೀಮ್ ದಿ ಎನರ್ಜಿ ಸುಪ್ರೀಮ್ ಎನರ್ಜಿ ಅಂತ. ಅಂದ್ರೆ ನಾವು ಯಾವುದರ ಬಗ್ಗೆ ಹೆಚ್ಚು ಹೆಚ್ಚು ಸೂಕ್ಷ್ಮರಾಗ್ತೀವಿ, ಈ ಸೂಕ್ಷ್ಮಜ್ಞತೆ ಅನ್ನೋದನ್ನು ತುಂಬಾ ಸರಳ ಉದಾಹರಣೆಯಿಂದ ಜಿಡ್ಡು ಕೃಷ್ಣಮೂರ್ತಿ ಹೇಳ್ತಿದ್ರು. ಏನು ಅಂತಂದ್ರೆ, ನೀವು ದಾರಿಯಲ್ಲಿ ಹೋಗ್ತಿದ್ದೀರಿ, ಒಂದು ಕಲ್ಲು ಅಲ್ಲಿ ಎದುರಿಗಿದೆ, ನಿಮಗೆ ಕಾಣಿಸ್ತು, ನೀವು ಎಡವಲಿಲ್ಲ, ಮುಂದೆ ಹೋಗಿ ಬಿಡಬೇಡಿ, ಹಿಂದೆ ಬರುವವನಿಗೆ ಯಾರಿಗೂ ಕಾಣದೆ ಬೀಳಬಹುದು ಅನ್ನುವ ಒಂದು ಸೂಕ್ಷ್ಮಜ್ಞತೆಯನ್ನು ಬೆಳೆಸಿಕೊಂಡು ಕಲ್ಲನ್ನು ಆಚೆಗೆ ಎತ್ತಿ ಹೋಗಿ, ಇಂಥ ಸೂಕ್ಷ್ಮಜ್ಞತೆಗಳು ನಿಮ್ಮ ಒಳಗೊಂದು ಹೊಸ ಸಾಧ್ಯತೆಯನ್ನ ವಿಸ್ತಾರವನ್ನ ಕೊಡ್ತವೆ ಅಂತ. ಒಂದು ಕಾಲಕ್ಕೆ ದೇವಾಲಯಗಳಲ್ಲಿ ಹೇಗೆಲ್ಲ ನಂಬಿಕೆಯ ಕಾರಣವಾಗಿ ನಾವು ಹೋಗ್ತಿದ್ದೇವೆ ಗೊತ್ತು, ನನಗೆ ಬಹಳ ಆಶ್ಚರ್ಯ ಆಗತ್ತೆ. ನಾವು ದೇವಸ್ಥಾನಗಳಿಗೆ ಹೋಗುವಾಗ ಮತ್ತು ಬೇರೆ ಜಾಗಗಳಿಗೆ ಹೋಗುವಾಗ ಒಂದು ಬಹಳ ದೊಡ್ಡ ಪ್ರಶ್ನೆ ಅನೇಕರು ಕೇಳ್ತಾರೆ, ಅಲ್ಲಿ ಬಹಳ ಒಳ್ಳೆ ವೈಬ್ರೇಷನ್ ಉಂಟ ನಿಮಗೆ ಅನ್ನಿಸಿದ ಅಂತ. ಆ ವೈಬ್ರೇಷನ್ ನಿಮಗೆ ಏನಾದರೂ ಗಮನಕ್ಕೆ ಬಂದಿದ? ಇದು ಬಹಳ ಮಂದಿ ಎಲ್ಲಾ ಜಾಗಗಳಿಗೆ ಹೋಗುವಾಗ ಕೇಳುವ ಪ್ರಶ್ನೆ. ಒಮ್ಮೆ ಮನಸ್ಸಿನಲ್ಲಿ ನೀವೇ ಈ ಪ್ರಶ್ನೆಯನ್ನು ಕೇಳಿಕೊಳ್ಳುವಾಗ ಇನ್ನೊಂದು ಪ್ರಶ್ನೆಯನ್ನು ನಮಗೆ ಕೇಳ್ಕೊಳ್ಳೋಣ. ಆಸ್ಪತ್ರೆಗೆ ಹೋಗ್ತೇವೆ, 5 ದಿವಸ ಆಸ್ಪತ್ರೆಯಲ್ಲಿ ಇದ್ದು ನೋಡಿ ಏನಾಗ್ತದೆ ಅಂತ, 5 ದಿವಸ ದೇವಾಲಯದಲ್ಲಿ ಇದ್ದು ನೋಡೋಣ ಏನಾಗ್ತದೆ ಅಂತ. ಎರಡಕ್ಕೂ ಇರುವ ವ್ಯತ್ಯಾಸ ಖಂಡಿತ ನಿಮಗೇನೆ ಅನುಭವಕ್ಕೆ ಬರುತ್ತೆ. ಆಸ್ಪತ್ರೆಯಲ್ಲಿ 5 ದಿನ ಇದ್ದಾಗ ವೈಬ್ರೇಷನ್ ಉಂಟ ಅಂತ ಪ್ರಶ್ನೆ ಕೇಳದೇನೆ ನೀವು ಹೇಳ್ತೀರಿ ಅಲ್ಲಿ ಬೇಡಪ್ಪ, ಅಲ್ಲಿ ಹೆಚ್ಚು ಹೊತ್ತು ಇರಬಾರ್ದು ಅಂತ. ಹಾಗಾದ್ರೆ ವೈಬ್ರೇಷನ್ ಅನ್ನುವುದು ಪ್ರತಿ ಸ್ಥಳಕ್ಕೆ ಪ್ರತಿ ಜಾಗಕ್ಕೆ ಸಂಭವಿಸುವುದು ಯಾವುದರಿಂದ ಅಂದ್ರೆ, ನಾವು ಅಲ್ಲಿ ಹೋದವರು ಹಾಕುವ ಮನಸ್ಥಿತಿಯಿಂದ. ಯಾವ ಮನಸ್ಥಿತಿಯಿಂದ ನಾವು ಅಲ್ಲಿರ್ತೀವಲ್ಲ ಅದು ನಮ್ಮ ಮೇಲೆ ಪರಿಣಾಮ ಖಂಡಿತ ಮಾಡುತ್ತೆ. ದಿನನಿತ್ಯ ಜಗಳಾಡುವ ಒಂದು ಕುಟುಂಬ ಇದೆ ಅಂತ ಇಟ್ಕೊಳ್ಳಿ, ಮನೆ ಇಡೀ ಜಗಳ, ಆ ಮನೆಗೆ ಹೋದ್ರೆ ಹೆಚ್ಚು ಹೊತ್ತು ಕೂತ್ಕೊಳ್ಳಕ್ ಆಗಲ್ಲ. ಅದು ಮನಸ್ಥಿತಿಯ ರಿಸ್ಪಾನ್ಸ್, ಜಾಗದ್ದಲ್ಲ, ಅಲ್ಲಿರುವ ಮನಸ್ಥಿತಿ ಹಾಗಿದೆ, ಹಾಗಾಗಿ ಪರಿಣಾಮವೂ ಅಂಥದ್ದೇ ಇರುತ್ತೆ. ಅಲ್ಲಿ ಹೆಚ್ಚು ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ, ಯಾವಾಗ ಹೊರಗೆ ಬಂದೆವು ಅಂತ ಅನಿಸುತ್ತೆ. ಆಸ್ಪತ್ರೆ ಕೂಡ ಅಂಥದ್ದು, ಯಾಕಂದ್ರೆ ಸದಾ ರೋಗ ರುಜಿನ, ಇನ್ನೇನೋ ಇನ್ಫೆಕ್ಷನ್ಸ್, ಆ ಬಳಿಕ ಆ ಕಾಯಿಲೆ ಬಗ್ಗೆ ಬಹಳ ಪಶ್ಚಾತ್ತಾಪ, ಇದು ಯಾವಾಗ ಗುಣ ಆಗುತ್ತೆ ಅನ್ನುವ ನೋವು ವೇದನೆ, ಇವುಗಳನ್ನುಳ್ಳ ಜಾಗ, ಅಲ್ಲಿ ಹೆಚ್ಚು ಹೊತ್ತಿರಕ್ಕಾಗಲ್ಲ. ದೇವಾಲಯ ಹಾಗಲ್ಲ. ನೀವು ಒಂದು ಪ್ರಶ್ನೆ ನನಗೂ ಕೇಳಬಹುದು, ದೇವಾಲಯದಲ್ಲಿ ಪಾಪಿಗಳು ಬರಲ್ವಾ? ಪಾಪಿಗಳು ತುಂಬಾ ಜನ ಬರ್ತಾರಲ್ವಾ?
ಕೊಲೆಗಡುಕರು ಬರಲ್ವಾ, ಮೋಸಗಾರರು ಬರಲ್ವಾ, ವಂಚಕರು ಬರಲ್ವಾ, ಎಲ್ಲರೂ ಬರ್ತಾರೆ. ಮೋಸ ಮಾಡಿದ್ದೇನೆ ಸಮರ್ಥಿಸ್ಲಿಕ್ಕಲ್ಲ, ವಂಚನೆ ಮಾಡಿದ್ದೇನೆ ನನಗೆ ಇನ್ನಷ್ಟು ವಂಚನೆ ಮಾಡುವಂಥ ಪ್ರಾರ್ಥನೆಗಲ್ಲ, ನಾನು ಕೊಲೆ ಮಾಡಿದ್ದೆ ನನಗೆ ಇನ್ನಷ್ಟು ಕೊಲೆ ಮಾಡ್ಲಿಕ್ಕೆ ಸಹಾಯ ಮಾಡುವಂತ ಕೇಳಕ್ಕೆ ಯಾರೂ ಬರೋದಿಲ್ಲ. ದೇವಾಲಯಕ್ಕೆ ಎಲ್ಲರೂ ಬರೋದು ಯಾವುದಕ್ಕೆ ಅಂದರೆ, ದೇವರೇ ನಾನು ಏನೋ ತಪ್ಪಿ ಮಾಡಿದ್ದೇನೆ, ಇನ್ನೊಮ್ಮೆ ಅಂಥದ್ದು ಮಾಡದ ಹಾಗೆ ಮಾಡು ಅನ್ನುವ ಸಮರ್ಪಣೆಗೆ ಬರ್ತಾರೆ, ಪಾಪ ಪ್ರಾಯಶ್ಚಿತ್ತಕ್ಕೆ ಬರ್ತಾರೆ, ಒಳಿತು ಮಾಡುವಂತ ನಿವೇದನೆಗೆ ಬರ್ತಾರೆ. ನೆನಪಿಟ್ಟುಕೊಳ್ಳಿ, ಇಂಥ ಸಮರ್ಪಣೆ ಒಳಿತನ್ನೇ ಪ್ರಾರ್ಥಿಸುವ ಜಾಗವಾಗಿ, ಒಳಿತೊಂದನ್ನೇ ಕೇಳುವ, ಒಳಿತೊಂದನ್ನೇ ಹೇಳುವ, ಎಲ್ಲ ದುಃಖಗಳನ್ನ ತನ್ನ ಎಲ್ಲ ದೋಷಗಳನ್ನ ತನ್ನ ಎಲ್ಲ ಮೋಸಗಳನ್ನ ಅಲ್ಲಿ ಸಮರ್ಪಿಸಿಕೊಂಡು, ತಾಯಿ ನಿನಗಲ್ಲದೆ ಇನ್ಯಾರಿಗೆ ಹೇಳಿ, ನಾನು ಹೀಗೆಲ್ಲ ಮಾಡಿಬಿಟ್ಟಿದ್ದೇನೆ, ನನ್ನನ್ನು ನೀನು ರಕ್ಷಿಸು ಅಂತ ಕೇಳ್ತಾರಲ್ಲ, ಈ ಮಾತಿನ ಪರಿಣಾಮವಾಗಿ ಆ ಜಾಗ ಇಡೀ ಏನಾಗುತ್ತೆ ಅಂದರೆ, ಒಂದು ಸೂಕ್ಷ್ಮ ಸ್ಥಿತಿ, ಬೇರೆ ರೀತಿಯ ಕ್ಷಮಾಪಣೆಯ, ಸದಾ ಅನುಕಂಪವನ್ನು ದುಃಖವನ್ನು ಕರಗಿಸುವ ಸಮರ್ಪಣೆಯ ಜಾಗವಾಗಿ ದೇವಾಲಯ ಬಹಳ ವಿಶೇಷ ಒಂದು ಸನ್ನಿಧಿಯಾಗಿ ಮಾರ್ಪಡ್ತದೆ. ಹಾಗಾಗಿ ನಾನು ನನ್ನ ಚಿಕ್ಕಂದಿನಲ್ಲೆಲ್ಲ ಆಟ ಆಡಿದ್ದು ಅಂಬಲಪಾಡಿ ಮಹಾಕಾಳಿ ದೇವಸ್ಥಾನದ ಆವರಣದಲ್ಲಿ. ನನಗಿವತ್ತು ಅಲ್ಲಿ ಆ ತಾಯಿಯ ಸುತ್ತ ಹೋದಾಗೆಲ್ಲ ಅನ್ನಿಸ್ತಿತ್ತು, ನಾನು ಪೂರ್ತಿ ಆಟ ಆಡಿದ್ದು ಮಹಾಕಾಳಿಯ ಆವರಣದಲ್ಲಿ ಕಣ್ಣು ಮುಚ್ಚಾಲೆಯ ಆಟ. ನನಗವಳು ಕಲಿಸಿದ್ದು ಬದುಕಿನಲ್ಲಿ ಎಂದೂ ಯಾರ ಜೊತೆಗೂ ಕಣ್ಣು ಮುಚ್ಚಾಲೆ ಆಡಬೇಡ ಅಂತ. ಅಂಥ ತಾಯಿಯ ಅನುಗ್ರಹವ ಅಥವಾ ಅವಳ ಒಂದು ಕಾರುಣ್ಯವೋ ನಾನಿವತ್ತು ಇವಳ ಸನ್ನಿಧಿಯಲ್ಲಿ ಮಾತು ಕೂಡ ಸಾಧ್ಯ ಮಾಡಿದ್ಲಲ್ಲ ಅಂತ ನಾನು ಭಾವಿಸ್ತಿದ್ದೆ. ನಮ್ಮ ಒಳಗೆ ಯಾವುದು ನಿರಂತರವಾಗಿ ಕೂಗ್ತದಲ್ಲ ಅದೇ ನಮಗೆ ಫಲವಾಗಿ ಸಿಕ್ಕಲೇಬೇಕು. ಒಂದು ಮಗು ಇದೆ ಅಂತ ಅಂದ್ಕೊಳ್ಳಿ, ಇನ್ನೂ ಬುದ್ಧಿ ಇಲ್ಲ, ಅದಿನ್ನೂ ಒಂದು ತಿಂಗಳ ಮಗು ಅಂತ ಅಂದ್ಕೊಳ್ಳಿ, ತಾಯಿ ಅದನ್ನಲ್ಲಿ ಅಂಗಳದಲ್ಲೋ ಅಥವಾ ಅದರ ಹಾಲ್ನಲ್ಲೋ ಒಂದು ತೊಟ್ಟಲಲ್ಲಿ ಹಾಕಿದ್ದಾಳೆ, ಮನೆಯಲ್ಲಿ ಬೇರೆಯವರೆಲ್ಲ ಅವಳು ಅಡುಗೆ ಮಾಡ್ತಿದ್ದಾಳೆ ಅಂತ ಒಂದು ಊಹಿಸಿ, ತಾಯಿ ಅಡುಗೆ ಮಾಡುವ ಹೊತ್ತಿಗೆ ಅವಳಿಗೆ ತೊಟ್ಟಿಲಿನ ಕಡೆಗೆ ಲಕ್ಷ್ಯ ಇರುತ್ತೆ, ಅಡುಗೆ ಮಾಡ್ತಿರ್ತಾಳೆ. ಆ ಮಗು ಕುಸು ಕುಸು ಕೂಗಿತು ಅಂತಂದರೆ ತಾಯಿಗೆ ಗೊತ್ತಾಗುತ್ತೆ, ಓಹ್ ಮಗು ನಿದ್ದೆಯಿಂದ ಎದ್ದಿದೆ, ನಿಧಾನಕ್ಕೆ ಎದ್ದು ಕೈಕಾಲು ಮುರಿಯುತ್ತಿದೆ. ಆ ಕೂಗು ಕೇಳಿ ಅವಳಿಗೆ ಗೊತ್ತಾಗುತ್ತೆ ಇದು ನಿಧಾನಕ್ಕೆ ಕೈಕಾಲು ಮುರಿಯುವ ಎಚ್ಚರಕ್ಕೆ ಬಂದಿದೆ. ಮತ್ತು ಅದು ಕೂಗ್ತದೆ, ಎರಡನೇ ಹಂತದ ಕೂಗು, ಸ್ವಲ್ಪ ಹಸಿವಾಗಿದೆ ಅನ್ನುವುದನ್ನು ಸೂಚಿಸುವ ಕೂಗು. ಅವಳಿಗೆ ಆಗಲೂ ಗೊತ್ತಾಗುತ್ತೆ, ಅವಳು ಅಡುಗೆ ಮುಂದುವರಿಸ್ತಾ ಭಾವಿಸ್ತಾಳೆ, ಆ ಮಗು ಇನ್ನೊಂಚೂರು ಕೂಗಲಿ, ಅದಕ್ಕೆ ಈಗ ಹಸಿವು ಶುರುವಾಗಿದೆ, ಇನ್ನೊಂದು ಸ್ವಲ್ಪ ತಡೀತದೆ, ಒಗ್ಗರಣೆ ಹಾಕಿ ಹೋಗ್ಬೋದು ಅಂತ ಅವಳು ಒಗ್ಗರಣೆ ಹಾಕುವ ಕೆಲಸವನ್ನು ಮುಂದುವರಿಸ್ತಾಳೆ. ಮತ್ತೂ ಕೂಗುತ್ತೆ ಅಂತ ಇಟ್ಕೊಳ್ಳಿ, ಮಗುವಿನ ಕೂಗು ಅದರ ನೆತ್ತಿಗೆ ಹೋಯಿತು ಅನ್ನುವ ಸೂಚನೆ ಕೊಡುವ ಕೂಗಾದರೆ ಕ್ಷಣ ನಿಲ್ಲೋದಿಲ್ಲ, ಅಲ್ಲಿರುವ ಒಲೆಯನ್ನು ಹೇಗಿದೆಯೋ ಹಾಗೆ ಆ ಸ್ಥಿತಿಯಲ್ಲಿ ಆರಿಸಿ ಓಡಿ ಬಂದು ಮಗುವನ್ನೆತ್ತುಕೊಂಡು ಅದಕ್ಕೆ ಎದೆ ಹಾಲು ಉಡ್ತಾಳೆ. ಆ ತಾಯಿ ಕೂಡ ಹಾಗೆ ನಾವು ಕೂಗುವುದನ್ನು ಕಾಯ್ತಿದ್ದಾಳೆ. ನಮ್ಮ ಕೂಗು ಎಷ್ಟೋ ಅಷ್ಟು ಅವಳ ಪ್ರತಿಕ್ರಿಯೆ. ಕುಸು ಕುಸು ಈಗಷ್ಟೇ ಎಚ್ಚರಾಗಿದ್ದೇವೆ ಅನ್ನುವ ಕೂಗ, ಅವಳು ಹಾಗೇ ಅವಳ ಕೆಲಸ ಮುಂದುವರಿಸ್ತಾಳೆ, ಅದಕ್ಕೆ ಇನ್ನೊಂದಿಷ್ಟು ಕೂಗು ಬರಲಿ ಅಂತ. ಇನ್ನೂ ಅದು ಅದರ ಕೂಗನ್ನು ವಿಸ್ತರಿಸುತ್ತಾ ಅದರ ಕೂಗಿನಲ್ಲಿ ಹಸಿವು ಆಗಿದೆ ಅನ್ನುವ ಸೂಚನೆ ಬಂತ, ಆಹ ನೋಡೋಣ ಅದಕ್ಕೆ ಎಷ್ಟು ಹಸಿವಾಗಿದೆ, ನಾನು ಹೋಗದೇ ಇದ್ರೆ ತಡೆಯುವಷ್ಟು ಹಸಿವಾಗಿದೆ ನೋಡೋಣ ಅಂತ ವೆಯ್ಟ್ ಮಾಡ್ತಾಳೆ. ಆದರೆ ನೀನು ಬಾರದೆ ನಾನು ಬದುಕಲ್ಲ ಅಮ್ಮ ಅನ್ನುವ ಕೂಗು ಬಂತಿಲ್ಲೋ, ಆಮೇಲೆ ಅವಳು ಒಂದರ ಕ್ಷಣ ನಿಲ್ಲೋದಿಲ್ಲ. ಇದನ್ನು ಧ್ರುವ, ನಚಿಕೇತ, ಪ್ರಹ್ಲಾದ ಎಲ್ಲರೂ ನಮಗೆ ಕಣ್ಣು ಮುಂದೆ ಕಟ್ಟಿಸಿ ತೋರಿಸಿ ಹೋಗಿದ್ದಾರೆ. ಎಲ್ಲರೂ ಮಾಡಿದ್ದು ಒಂದೇ ನಿರಂತರ ಭಕ್ತಿಯ ಭಜನೆ. ಅದು ಇದ್ದಾಗ ಮೋಸ ವಂಚನೆ ಅದನ್ನೇ ಬಸವಣ್ಣ ಕೂಡ ಹೇಳಿದ, ಯಾಕೆ ತ್ರಾಸಿಯನ್ನು ಕೈಯಲ್ಲಿ ಹಿಡಿದು ಒಂದು ಕೈಯಲ್ಲಿ ನಾನು ನುಡಿದದ್ದನ್ನು ಇನ್ನೊಂದು ತಕ್ಕಡಿಯಲ್ಲಿ ನಾನು ನಡೆದದ್ದನ್ನು ಇಟ್ಟರೆ ತಕ್ಕಡಿಯಲ್ಲಿ ಒಂದಂಶ ವ್ಯತ್ಯಯವಾದರೆ ಪ್ರಾಣವ ನೀವೇ ಕೂಡಲ ಸಂಗಮ ದೇವ ಅನ್ನುವವರೆಗೆ ಒಂದು ಕನ್ವಿಕ್ಷನ್, ನಾನು ಏನನ್ನು ಮಾಡ್ಲಿಕ್ಕೆ ಹೊರಡ್ತೇನೆ ಅದರಲ್ಲಿ ಪೂರ್ತಿ ಪಾರದರ್ಶಕತೆ ಯಾರಿಗೆ ಬರುತ್ತೆ, ನನ್ನೊಳಗೆ ನನ್ನನ್ನು ನೋಡುವ ಒಂದು ಇದೆ ಅಂತ, ನನ್ನೊಳಗೆ ನನ್ನನ್ನು ನೋಡುವ ಒಂದು ಇದೆ ಅನ್ನುವವರಿಗೆಲ್ಲ ಮೋಸ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹೊರಗಿನವರಿಗೆ ಮಾಡುವ ಮೋಸ ಅಲ್ಲ ಅದು. ಕೇನೋಪನಿಷತ್ ಅದನ್ನು ಹೇಳಿತು, ಎರಡು ಹಕ್ಕಿಗಳಿವೆ, ಒಂದು ತಿನ್ನುವ ಹಕ್ಕಿ, ಇನ್ನೊಂದು ನೋಡುವ ಹಕ್ಕಿ. ಈ ತಿನ್ನುವ ಹಕ್ಕಿ ನಿರಂತರ ಚಟುವಟಿಕೆಯಲ್ಲಿ ಮುಳುಗಿದೆ, ಅದಕ್ಕೆ ಎಷ್ಟು ಮೈಮರೆವು ಅಂದ್ರೆ ಅದಕ್ಕೆ ಗೊತ್ತಿಲ್ಲ. ಅದು ತನ್ನನ್ನು ನೋಡ್ತಾ ಇರುವ ಹಕ್ಕಿ ಇದೆ ಅಂತ ಸಹ ಗೊತ್ತಿಲ್ಲದೆ ಮೈಮರೆತಿದೆ ತನ್ನ ಚಟುವಟಿಕೆಯಲ್ಲಿ. ಆದರೆ ನೋಡುವ ಹಕ್ಕಿಗೆ ಗೊತ್ತಿದೆ, ಈ ಚಟುವಟಿಕೆ ಮಾಡುವ ಈ ಹಕ್ಕಿ ಎಷ್ಟು ದಿವಸ, ಒಂದ್ ದಿವಸ ನನ್ನ ಕಡೆ ನೋಡುತ್ತೆ ಅಂತ. ಅದು ನಿರಂತರ ನೋಡ್ತಿರತ್ತೆ, ಇದು ತನ್ನ ಚಟುವಟಿಕೆಯಲ್ಲಿ ಮೈ ಮರೆತು ಮರೆತು ಒಂದು ದಿನ ಅಚಾನಕ್ ಹೀಗೆ ತಾನು ಬೆನ್ನು ಹಾಕಿ ಆ ಹಕ್ಕಿಯನ್ನು ನೋಡದೇ ಇರುವ ಈ ಹಕ್ಕಿ ಒಂದು ದಿನ ಹೀಗೆ ನೋಡಿತು ಅಂತಾದರೆ ಮತ್ತೆಂದು ಮತ್ತೆ ಮರಳಿ ಈ ಲೋಕದ ನಾವು ತಿಳಿಯುವ ಸಾಮಾನ್ಯ ಚಹರೆಗಳನ್ನ, ಸಾಮಾನ್ಯ ಚಟುವಟಿಕೆಗಳನ್ನ, ಸಾಮಾನ್ಯ ಕೆಲಸಗಳನ್ನು ಮಾಡಕ್ಕೆ ಸಾಧ್ಯ ಇಲ್ಲ. ಇದನ್ನು ರಮಣರು ಹೇಳಿದ್ದು.
ನನ್ನ ಒಳಗಿರುವ ನನ್ನನ್ನು ನೋಡುವ ಆ ಸ್ಥಿತಿ ನಮಗೆ ಸಾಧ್ಯ ಆದರೆ ಬದುಕು ಎಷ್ಟು ಸುಂದರವಾಗಬಹುದು ಅಂತ. ಇದು ದೊಡ್ಡ ದಾರ್ಶನಿಕರಲ್ಲವೆಲ್ಲ ಮಾತಾಯಿತು, ಸಾಮಾನ್ಯರಿಗೆ ಹಾಗಾದರೆ ಸಾಮಾನ್ಯರಿಗೆ ನಾನು ಅದೇ ಹೇಳಿದ್ದು, ನಮ್ಮ ಒಳಗೆ ಒಬ್ಬ ಇದ್ದಾನೆ ಅನ್ನುವ ಎಚ್ಚರ ಸಾಕು, ಅದು ಯಾವತ್ತೂ ಕೂಡ ನಮ್ಮನ್ನು ನಡೆಸ್ತದೆ. ಮತ್ತು ನಮ್ಮೊಳಗಿರುವ ನನ್ನನ್ನು ಒಂದಲ್ಲ ಒಂದು ದಿನ ಕರೀತಾನೆ ಅನ್ನುವ ಕೂಗು ಸಾಕು, ಅವನು ಬಂದೇ ಬರ್ತಾನೆ ಅನ್ನುವ ಎಚ್ಚರ, ಇದು ಇಡೀ ಬದುಕನ್ನೇ ಪರಿವರ್ತಿಸುವಷ್ಟು ಪರಿಣಾಮಕಾರಿ. ಹಾಗಾಗಿ ದೇವರು ಅಂದರೆ ಒಂದು ಆಕಾರ ಆಗಬೇಕಾಗಿಲ್ಲ, ಅವನೊಂದು ದೇವಾಲಯದಲ್ಲಿ ಹಾಕಿದ ಮೂರ್ತಿಯೇ ಆಗಬೇಕಾಗಿಲ್ಲ ನಿಜ. ಆದರೆ ಆ ಕಾಲಕ್ಕೆ ನಿರಾಕಾರವಿದ್ದ ಆ ದೇವರನ್ನ ಕಣ್ಣಿನ ಮುಂದೆ ಪ್ರತೀಕವಾಗಿ ಕಾಣಬೇಕು ಅಂತ ಮೂರ್ತಿಯನ್ನು, ಮೂರ್ತಿಯಲ್ಲಿ ನಮ್ಮ ಎಲ್ಲ ಅರ್ಚಕರು ಎಲ್ಲರೂ ಬಲ್ಲವರ ಹಾಗೆ ಆ ದಿವಸ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು ಅಂತಲೇ ಹೇಳೋದು. ಯಾವತ್ತು ದೇವರನ್ನ ಸ್ಥಾಪಿಸ್ತೀವಲ್ಲ ಆ ದಿವಸ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ, ಯಾಕೆ ಅಂದ್ರೆ ನಮ್ಮ ಪ್ರಾಣವನ್ನು ಅವರಲ್ಲಿ ಇಟ್ಟು ಅದನ್ನು ಪೂಜಿಸಬೇಕು ಅಂತ. ತಂತ್ರಪಥದಲ್ಲಿ ಒಂದು ಮಾತು ಇದೆ, ವಿಗ್ರಹದ ಮುಂದೆ ನೀನು ಕುಳಿತರೆ ನಿನ್ನ ಜೀವ ವಿಗ್ರಹಕ್ಕೂ, ನಿನಗೆ ವಿಗ್ರಹದ ಕಲ್ಲುತನವೂ ಬರದಿದ್ದರೆ ಅದು ಪೂಜೆಯಲ್ಲ ಅಂತ. ಅಲ್ಲಿವರೆಗೆ ನಾವು ನಮ್ಮ ಪ್ರಾಣವನ್ನ ಅಲ್ಲಿಟ್ಟು ಆ ವಿಗ್ರಹಕ್ಕೆ ಜೀವ ಬರುವವರೆಗೆ, ಪ್ರಾಣ ಪ್ರತಿಷ್ಠಾಪನೆ ಕೊಡುವವರೆಗಿನ ಸಮರ್ಪಣೆ ಸಾಧ್ಯವಾಗದಿದ್ರೆ ಅದು ನಿಜವಾದ ಪೂಜೆ ಅಲ್ಲ ಅಂತ. ಇಂಥ ಪೂಜೆಗಳನ್ನ ಮಾಡುವುದರಿಂದ ಏನಾಗುತ್ತೆ ಅಂದ್ರೆ ಆತ್ಮೋದ್ಧಾರ ಅಂತ. ಇದು ನನ್ನನ್ನು ನಾನು ಬೆಳೆಸ್ತದೆ, ಯಾರನ್ನು ಬೆಳೆಸುವುದಕ್ಕಾಗಿ ಇದು ಮಾಡೋದಲ್ಲ, ನನ್ನ ಒಳಗಿನ ವಿಸ್ತಾರವನ್ನ. ಯಾಕೆಂದ್ರೆ ನಾವು ಎಲ್ಲರೂ ಹುಟ್ಟಿದ ಹಾಗೆ ಒಂದು ಪಶು ಕ್ರಿಮಿ ಕೀಟದ ಹಾಗೆ ಬದುಕಿ ಸಾಯ್ಲಿಕ್ಕೆ ಬಂದವರಲ್ಲ. ನಮಗೆ ಏನೋ ಒಂದು ನೋಡುವುದಕ್ಕಿದೆ, ಆ ಪಾಸಿಬಿಲಿಟಿಯನ್ನು 84 ಲಕ್ಷ ಯೋನಿಯ ನಂತರ ಬಂದ ಈ ಜೀವಕ್ಕೆ ಕೊಡಲಾಗಿದೆ. ಅದನ್ನು ನೋಡುವ ಸಾಧ್ಯತೆಯನ್ನು ನೋಡಿ ಹೋಗದೇ ಇದ್ರೆ ಮತ್ತೆ ಪುನಃ ಜೀರೋದಿಂದ ಆರಂಭ ಮಾಡಬೇಕು ಅಂತ ಇಡೀ ದಾರ್ಶನಿಕ ಪಥ ಹೇಳುತ್ತೆ. ಅದನ್ನೇ ಕರ್ಮ ಸಿದ್ಧಾಂತ ಅನ್ನಿ, ಅದನ್ನೇ ಮತ್ತೆ ಚಕ್ರ ಪ್ರಾರಂಭ ಅನ್ನುವ ಪುನರ್ಜನ್ಮದ ಕಥೆ ಅನ್ನಿ. ಇದೆಲ್ಲವೂ ಕೂಡ ಏನನ್ನು ಹೇಳ್ತಿದೆ ಅಂದ್ರೆ, ಈ ಬೀಯಿಂಗ್ ತನ್ನ ಬೆಳವಣಿಗೆಯನ್ನು ಮಾಡ್ತಾ 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 ಇವತ್ತು ಇಷ್ಟು ದೊಡ್ಡ ಫಾರ್ಮ್ ಅನ್ನ ಕಾಣಿಸಿಕೊಳ್ಳೋದಕ್ಕೆ, ಮತ್ತು ಆ ಮೂಲಕ ಅವನನ್ನ ಮಿಲನ ಆಗುವುದಕ್ಕೆ, ಅವನನ್ನ ಸೇರುವುದಕ್ಕೆ ಬಂದಿದೆ. ಅವನಿಂದ ಕಳಚಿಕೊಂಡು ಇನ್ನೂ ಇದರಲ್ಲೇ ಇದ್ರೆ ಅದು ಕಳ್ಕೊಳ್ಬೇಕಾದ್ದು ಬಹಳ ಇದೆ ಅನ್ನುವುದನ್ನು ಕೂಡ ಆ ಕಾಲದ ಆ ದಾರ್ಶನಿಕರು ಮತ್ತು ಪುರಾಣ ಪರಂಪರೆ ಎಲ್ಲವೂ ಹೇಳಿತ್ತು.